ಹಿಂಗ್ ಮಾಡೋದ ಸರಿ ಕಾಣ್ತೈತೇನ? ಯಾಕ್ರಿ ಅಣ್ಣ, ನಾನೇನ್ ಮಾಡ್ದೆ? ರೊಕ್ಕಿಲ್ಲ, ಅಡ್ವಾನ್ಸ್ ಇಟ್ಟಂಗಿ ಕೊಡು ಅಂತ ಕೇಳಿದೆ. ಇಟ್ಟಂಗಿನೂ ಕೊಟ್ಟ, ಮನಿನೂ ಮುಗಿತ. ಆದ್ರ ವ್ಯವಹಾರ ಸರಿ ಮಾಡ್ಬೇಕಲ್ವಾ? ಮಾಡೇನಲ್ರಿ ಅಣ್ಣಾರ, 12,000 ಇಟ್ಟಂಗಿಗ 96,000 ಆಕೈತಿ ಅಂತಂದಿದ್ರಿ. ಅಷ್ಟು ದುಡ್ದು ಮುಗಿಸೇನಲ್ಲ. 96,000 96,000 ಮುಟ್ಸಿದ್ರ ನಡೆಯಂಗಿಲ್ವಾ? ಅದ 96,000 ನಾನು ಹೊರಗೆ ಬಿಟ್ಟಿದ್ದೆ ಅಂತಂದ್ರೆ ಎಷ್ಟಕ್ಕಿತ್ತು ಬಡ್ಡಿ ದುಡ್ಡು? ಆ ಬಡ್ಡಿ ದುಡ್ಡನ್ನ ನೀನು ದುಡ್ದು ಮುಟ್ಟಿಸ್ಬೇಕ. ಇಟಂಗಿ ಕೊಟ್ಟು 6 ತಿಂಗಳ ವರ್ಷಗಟ್ಟಲೆ ಕಾದಿರ್ತೇವೆ. ಅಣ್ಣಾರ, ದುಡ್ದು ಮುಟ್ಸಿಲ್ಲ ಅಂದ್ರೆ ಒಂದು ಮಾತು, ನೀವು ಹೇಳ್ದಂಗೆ ದುಡ್ದು ಮುಟ್ಸೀವಲ್ಲ. ಈಗ ಒಮ್ಮೆಕ್ಲೆ ಬಡ್ಡಿ ಗಿಡ್ಡಿ ಅಂದ್ರೆ ಹೆಂಗ್ರಿ? ನೀವು ಮೊದಲೇ ಹೇಳ್ಬೇಕಿತ್ತಲ್ಲ. ಮೊದಲು ಹೇಳ್ಬೇಕಾಗಿತ್ತು, ಆಮೇಲೆ ಹೇಳ್ಬೇಕಾಗಿತ್ತು. ಇದೆಲ್ಲ ನೀ ಹೇಳ್ದಂಗೆ ಆಗೋದಿಲ್ವಾ? ನನ್ನ ವ್ಯವಹಾರ ಹೆಂಗಂತೇಳಿ ಇಡೀ ಅಮಟಾಪುರಕ್ಕ ಗೊತ್ತೈತಿ. ಲೆಕ್ಕ ಹಾಕಿದ್ರೆ 28,000 ರೂಪಾಯಿ ಬಡ್ಡಿ ಹಾಕತಿ. ಅದನ್ನ ರೊಕ್ಕ ಕೊಡು, ಇಲ್ಲ ಬಂದು ದುಡ್ದು ಮುಟ್ಟಿಸ. ಮೊದ್ಲೇ ಹಿಂಗೆ ಹೇಳಾರ್ದಂಗ ಒಮ್ಮಿಕ್ಲೆ ಬಂದು ಹಿಂಗೆ ಹೇಳಿದ್ರೆ ಹೆಂಗ್ರಿ? ಖಾಲಿ ಪುಕ್ಷಟ್ಲೆ ರೊಕ್ಕ ಕೊಡಾಕ ದುಡ್ದು ಮುಟ್ಸಾಕ ನಂಗೆ ಆಗುದಿಲ್ರಿ. ಕೇಳಿದಾಗ ಇಟಂಗಿ ಕೊಟ್ಟಿದ್ದಕ್ಕೆ ಈ ರೀತಿ ಮಾತಾಡಕಂತೀನಿ ನೀನು? ಅದೇನು ಕೊಡೋದಿಲ್ಲ, ನಾನು ನೋಡ್ತೇನೆ ಅಂತ. ಇವತ್ತು ಸಂಜೆ ಮುಂದೆ ಹಿರಿಯರನ್ನ ಮತ್ತು ಮೆಂಬರ್ನ ಕೂಡಿಸಿ ಹೆಂಗೆ ವಸೂಲಿ ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಅಣ್ಣಾರ, ಭಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. ಹೊಳ್ಳಿ ನಿಮ್ಮ ರೊಕ್ಕನ ಮತ್ತೆ ಮುಟ್ಟಿಸ್ತೇನಂತ. ಚಂದ್ರಣ್ಣ, ಒಟ್ಟು ನಿನ್ನ ಬಡ್ಡಿ ಬುದ್ಧಿ ಬಡವ್ರ ಮೇಲೆ ಇರ್ತೈತಲ್ಲ. ಜಗದೀಶ, ಇದು ನಿನಗೆ ಸಂಬಂಧ ಇಲ್ಲಾರದ ವಿಷಯ, ಸುಮ್ಮನೆ ಹೋಗ್ಬಿಡು. ಅಂದ್ರ ಬಡವ್ರಿಗೆ ಅನ್ಯಾಯ ಆಗತ್ರು ಕೇಳ್ಬಾರ್ದನ? ಬಡವ್ರು ಚೆಂಡು ಮುರಿ ಹಾಕತ್ರು ಸುಮ್ಮನೆ ಇರ್ಬೇಕು ನಾವು ನೋಡ್ಕೊಂಡ? ನೋಡ, ಯಾರು ಏನರ ಅನ್ಕೊಳ್ಳಿ, ಬಡವ್ರಿಗೆ ಅನ್ಯಾಯ ಆಗಾಕತ್ತೈತೆ ಅಂದ್ರೆ ನಾ ಕೇಳು ಮಗಣ. ನೀನು ಪ್ರೇಮಕ್ಕಾಗ ಇಟ್ಟಂಗಿ ಕೊಟ್ಟಿ, ಪ್ರೇಮಕ್ಕ ನಿಯತ್ತಾಗಿ ದುಡ್ದು ಮುಟ್ಸಾಳ, ಆಳು ಸಿಗ್ಲಾರ್ದ ಹೊತ್ತನ್ಯಾಗ ನಿಯತ್ತಾಗಿ ದುಡ್ದು ಮುಟ್ಸಾಳ, ಅದನ್ನು ತಿಳ್ಕೊ ಮೊದಲ. ರೊಕ್ಕೇನ ಹಂಗೆ ಬರೋದಿಲ್ಲ. ನೀ ರೊಕ್ಕ ಕೊಟ್ಟಿಲ್ಲ, ಇಟ್ಟಂಗಿ ಕೊಟ್ಟಿ. ಕೊಟ್ಟಿದ ಮಾಲಿಗೆ ಬೆಲೆ ಇರ್ತೈತಿಲ್ಲ. ನಿಂಗೆ ಬಡ್ಡಿ ದುಡ್ಡು ತಿನ್ಬೇಕು ಅನ್ನೋ ಆಸೆ ಇದ್ರೆ ಬಡ್ಡಿ ವ್ಯವಹಾರ ಮಾಡ. ಅದು ಬಿಟ್ಟು ಬಡವರಿಗೆ ಹಿಂಗೆ ಅಡ್ವಾನ್ಸ್ ಇಟ್ಟಂಗಿ ಕೊಡೋದು, ಆಮೇಲೆ ಬಡ್ಡಿ ಕೊಡ್ರಿ ಅದು ಕೊಡ್ರಿ ಅನ್ನೋದು ಸರಿಯಲ್ಲ, ಹಿಂಗೆ ಮಾಡಬಾರ್ದ. ಓಯ್, ಬರೇ ಬಡವ್ರು ಗೋಣ ಮುರ್ಕೊಂತ ಬಂದಿಲ್ಲ, ನಾಚ್ಕಾಗಲ್ಲ ನಿನಗೆ. ರೇ ಮಾಸ್ತರ, ಬಾಯ್ ಬಿಗಿಡದ್ ಮಾತಾಡ, ಇಲ್ಲ ನ್ಯಾಲಿಗೆನ ಕತ್ತರಿಸ್ತಾ. ನಿಂದ ಏನು ನ್ಯಾಲಿಗೆ ಕತ್ತರಿಸ್ತಿ? ಲೇ, ಎಲ್ಲಿಂದ ಬಂದಿರಿ? ಚಕಜ, ಊರಾಗ ಭಾಳ ಆಗೈತಿ. ನಿಂದ ಭಾಳ ಆಗೈತಿ, ಕಡಿಮೆ ಆಗೈತಿ, ಹಾರ್ಯಾಡ್ತಾನ, ಉರಿತಾನ, ಮೆರಿತಾನ, ಇವೆಲ್ಲ ಡೈಲಾಗ ಯಾರ್ದಾರ ಮುಂದೆ ಹೋಗ್ಯಾಳ? ಕಣ್ಣು ಮುಂದೆ ಅನ್ಯಾಯ ನಡೆದ್ರೆ ಕಣ್ಣು ಮುಚ್ಕೊಂಡು ಕುಂದ್ರು ಮನುಷ್ಯ ಅಲ್ಲ ನಾನು. ಜಗದೀಶ್ ಅಣ್ಣಾರ ಬಿಡ್ರಿ, ನೀವ್ಯಾ ಕೆಟ್ಟವ್ರು ಆಗ್ತಿರಿದ್ರ ಬಂದ, ನಾ ಹೆಂಗೋ ದುಡ್ದ ಮುಟ್ಟಿಸ್ತೇನಂತ, ಇದೇನು ಹೊಸದಲ್ಲ. ಏ ಸುಮ್ನೆ ಇರ್ಬೇ ಪ್ರೇಮಕ್ಕ, ನಿನ್ ಯಾರ ಹಿಂದೆ ಹೇಳಾರ ಕೇಳಾರಲ್ಲ ಅಂತೇಳಿ ಹಿಂಗೆ ನಡೆಸೇ ನಿಮ್ಮ. ಬರ್ಲೇ ಮಕ್ಕಳ, ಪ್ರೇಮವನ್ನ ರೊಕ್ಕ ಕೇಳಕ್ ಬಂದ್ರೆ ಆಕಿ ಮಾತು ಕೇಳ್ಕೊಂಡೆ ಮೈಮುಟ್ಟ ಕೈಮುಟ್ಟ ಬರಾಕಂತೀರಲ್ಲ. ಇವತ್ತು ಸಂಜೆ ಮುಂದೆ ಸರಿಯಾಗಿ ಶಾಸ್ತ್ರ ಮಾಡಿಸ್ತಾನೆ ನಿಮ್ದು. ಏನು ಹಿರಿಯರು ಕೊಡಿಸ್ತೀರ? ಕೂಡಿಸ್ತಾನೆ. ಕೂಡಿಸಬೇಕಾ? ನೀ ಕೂಡಿಸ. ನೀನು ನಿನ್ನ ಇಟ್ಟಂಗಿ ಬೆಟ್ಟಿಗೆ ಗುಡ್ಡ ಕೆರಿ ಸರ್ಕಾರಿ ಜಾಗ ಎಲ್ಲೆಲ್ಲಿ ಪುಕ್ಷಟ್ಟೆ ಮಣ್ಣು ಕೆಬರ್ತಿ ಅನ್ನೋದು ಗೊತ್ತೈತೆ ನಮಗೆ. ನಿನ್ನ ಬೋರ್ನಾಗ 1 ಇಂಚ ನೀರು ಬಿದ್ದೈತೆ ಅಂತೇಳಿ ಊರು ಕೆರೆ ನೀರು ತೊಗೊಂಡೋಗಿ ನೀನು ಇಟ್ಟಂಗಿ ಬೆಟ್ಟಿಗೆ ಸುರ್ಕೋತಿ. ಏ ನೀ ಕೂಡಿಸು, ಈಗ ಕೂಡಿಸ್ಬೇಕು. ಇವತ್ತು ಇದ್ರಾಗ ಯಾರ್ಯಾರು ಶಾಮಿಲ್ ಇದಿರಲ್ಲ ಎಲ್ಲರ ಹೆಸರು ಗೊತ್ತೈತೆ ನನಗೆ. ಇವತ್ತು ಅವ್ರು ಎಲ್ಲರ ಬಣ್ಣ ಬಯಲಾಗೇ ಬಿಡ್ತೈತೆ ಇವತ್ತು. ಏಯ್ ಹಿರಿಯರನ್ನ ನೀ ಕೂಡಿಸು, ತೀರ್ಪು ಇವ್ ಕೊಡ್ತಾನ. ಆಯ್ತು ಬರಲಿ, ಇವತ್ತು ಸಂಜೆ ಮುಂದೆ ಕೂಡ್ಸೇ ಬಿಡ್ತೇನಂತ, ನೋಡೋಣಂತ. ನಿಂದ ನಮ್ದ. ಅಣ್ಣಾರ, ನನ್ನ ಸಲುವಾಗಿ ಇಂಥ ಮಂದಿ ಕೂಡಿ ಯಾಕೆ ವಿರೋಧ ಕಟ್ಕೋತೀರಿ? ಪ್ರೇಮಕ್ಕ, ಸಡ್ಲು ಕೊಟ್ರ ಮನೆ ಬಂದು ಕೊಟ್ರು ಮಕ್ಳಿಂತಾರ. ಹಂಗಲ್ಲ ಅಣ್ಣ, ರೊಕ್ಕ ಇರೋರ ನಾಳೆ ಹೆಚ್ಚು ಕಮ್ಮಿ ಏನಾರ ಮಾಡಿದ್ರ? ರೊಕ್ಕ ಇರೋರ ಅಲ್ಲ ಪ್ರೇಮಕ್ಕ, ರೊಕ್ಕ ಇರೋರು ಅಂತಿಲ್ಲ. ಎಷ್ಟೈತೆ ಅಂತಕ್ಕೆ ರೊಕ್ಕ? ಒಂದು 20 ಲಕ್ಷ, 50 ಲಕ್ಷ, 1 ಕೋಟಿ. ತಳಕು ಬಳುಕು ಹಾಳೋರಾಗ ಕುರ್ಚಿ ಹಾಕೊಂಡು ಕುಂತವಣ ಗೌಡ ಅಂತ ಅನ್ಕೊಂಡವ. ಪ್ರೇಮಕ್ಕ, ಬಡವ್ರು ಗೋಣ 3 ದಿನ ಗಳಿಸ್ಯಾರಲ್ಲ ರೊಕ್ಕ, ನೀವ್ರ ನಾಳೆ ಸಾಯ್ಬೇಕಾರೆ ಯಾವ್ದಾರ ರೋಗ ರುಚಿ ಹತ್ಯೆ ಸಾಯ್ತಾರವ್ರು. ಪ್ರೇಮಕ್ಕ, ನಿನಗೊಂದು ಮಾತು ಹೇಳ್ತೇನೆ, ಅವು ದಯವಿಟ್ಟು 1 ರೂಪಾಯಿನೂ ಬಡ್ಡಿ ಕೊಡಂಗಿಲ್ಲ. ನೀನು ನಮ್ಮ ಮತ್ತೆ ದುಡ್ದು ಮುಟ್ಸಿದ್ನೆ, ರೊಕ್ಕ ಕೊಟ್ಟನೆ, ಇವೆಲ್ಲ ಮಾಡಿದೆ ಅಂದ್ರೆ ನಾವು ನಿನಗೆ ಈ ಮನಿ ರಿಪೇರಿ ಮಾಡ್ಬೇಕಾರೆ ಆ ಮನಿ ಕಟ್ಸ್ಬೇಕಾರೆ ರೊಕ್ಕ ಕೊಟ್ಟವೆ, ಅದಕ್ಕೂ ಬಡ್ಡಿ ಹಾಕಿ ಕೊಡ್ರಿ ಅಂತ ಅವ್ರು ನೋಡೋ. ಹೌದು ಮತ್ತೆ, ನೀ ಏನು ಚಿಂತೆ ಮಾಡ್ಕೊಬೇಡ. ಅಲ್ಲ ಪ್ರೇಮಕ್ಕ, ಮಂಜೇದೇವ್ರ ಸುದ್ದಿ ಬಂದ ಮತ್ತೆ. ಅಯ್ಯ, ಅದೆಲ್ಲ ಹೋಗೈತೆ ನಾ ಹಾಳಾಗಿ. ಮತ್ತೆ ಅದ್ಯಾವ್ದು ನಾಯಿ ಅಂತಾರಲ್ಲ, ಅದೇ ಯಾವ್ದು ಪಡಪಸಿ ಪಡಾಳ್ ಪಡಾಳ್ ನಾಯಿ? ಹಾ, ಪಡಾಳ್ ನಾಯಿ ಇದ್ದಂಗೆ ಐತದ, ಎಲ್ಲ ಹೋಗೈತಿ ಅಲ್ಲೇ ಆಕ್ಸಿಡೆಂಟ್ ಆಗಿ ಸಾಯ್ಲಿ. ಆದ ನೆಟ್ಟಿಗಿದ್ರ ಇಂಥ ನಾಯಿಗಳು ಯಾಕೆ ಬಂದ ನನಗೆ ಮಾತಾಡ್ತಿದ್ರ, ನನ್ನ ಜೀವನ ಹೆಂಗಿರ್ತಿತ್ತ? ನೀ ಯಾಕೆ ಚಿಂತೆ ಮಾಡ್ತೀಯ? ನಾವು ಅದು ಒಳ್ಳೆ ನಿನಗೆ ಹಣ್ಣುಗಳಾಗಿ ನಾವು ಅದು ಏನ್ ಹೇಳಿದ್ದೀರ?
ಅಯ್ಯ ನಿಲ್ರಿ ಅಣ್ಣ, ಬಿಸ್ಲಾಗ ಇಷ್ಟೊತ್ತಂಗ ನಿಂತ ಜಗಳ ಮಾಡಿವಂತ ಬರೀ ಒಳಗ ಮಜ್ಜಿ ಕೊಡ್ತೇನಂತ ಕುಡ್ದು ಹೋಗುವಂತ ನಂತ ತಣ್ಣಗ ಜಗಳ ನೀ ಅವ್ನ ಕುಟ ಮಾಡ್ಯವ ನಮ್ ಕುಟಾಗೆಲ್ಲ ನಿನ್ನ ಕುಡಿ ಬಾ ಹುಣ್ ಪಾಪ ಮಜ್ಜಿಗೆ ವೇಸ್ಟ್ ಆತಲ್ಲ ಹುಳಿ ಬಂದಿತ್ತ ಬಾರ ಇಲ್ಲೇ ನೋಡಕ್ಕ ಇಲ್ಲಿ ನೋಡಿಲ್ಲ ನೋಡಿದ್ಯ ನೋಡಿದ್ಯ ಸಣ್ಣ ಹುಡುಗರ ಉಚ್ಚಿ ಹೊಯ್ದಂಗ ಹೊಯ್ಯಾತದಿದ ನೆಟ್ಟಿ ನೀರ್ ಬಿಡಾಕ ಆಗುದಿಲ್ಲ ಅಂದ್ರ ಹೇಳ ನಿಮ್ ಹನುಮಂತ್ ಮಾಮ ಮ್ಯಾಗ ಅದ ನಿನ್ ಡ್ಯೂಟಿ ಮಾಡಾಕ ಯಾಕ ಬ್ಯಾಸಗಿ ಕಾಲ ಇದೆ ತಡ್ಕೊಂಡ ಸಂಭಾಳಿಸ್ಕೊಂಡು ಹೋಗ್ಬೇಕ ಹಂಗ ನೀರ್ ಅಂದ್ರೆ ಎಲ್ಲಿಂದ ತರಲ್ಲ ನೀನೇನ ತಗೊಂಬಂದ ಹಾಕಂತ ಅಂದಿಲ್ಲ ಇರೋ ನೀರ್ನ ಚೆನ್ನಂಗ್ ಬಿಡ ಅಂತ ನಾತೇನಿ ನಿನಗ ಆ ಪಕೀರವನ್ನ ಚಲೋ ಬಾಡ ಬಸ್ ಅಂತ ಬೈಕು ತರ್ತಾ ನೋಡ ನಿನಗೂ ಬೈಯೋ ಅಸೀತರ ಬೈದ್ ಬಿಡಲ್ಲ ಊರನವ್ರ ಕಡೆ ಬೈಸ್ಕೊಳ್ದಾತ ನನ್ ಬಾಳೆ ನಮ್ಮ ಬಾಯಿಗೆ ನೀರ್ ಬಿಡೋರು ಯಾರು ಇರ್ಲಿಲ್ಲ ನನಗೇನ ನಿನಗೆ ಬೈಯೋದ ಆಸೆ ಇಲ್ಲ ಆರ ನೀರ್ ಬೇಕಾಗಿದ್ ನಮ್ಗ ಚೆನ್ನಾಗ್ ನೀರ್ ಬಿಟ್ರ ಸಾಕ ಏನ್ ಮಾತಾಡ್ರಿ ಏನೇನಾರ ಮಾತಾಡ್ತಿದ್ದಿ ಡುಮ್ಯಾ ಈ ಬ್ಯಾಸ್ಗೆ ಬಂದ್ರ ಸಾಕ ಕುಡಿಯಾಕೋ ತೊಳ್ಕೊಳಕು ನೀರ್ ಇಲ್ದಂಗ ಆಗೈತಿ ನಳ ನಳ ಅಡ್ಡಾಡೋದ್ ಪರಿಸ್ಥಿತಿ ಬಂದೈತಿ ಪ್ರೇಮಕ್ಕ ಏನೋ ಹೊಡ್ಕೊಡ್ಕೊಂತ ಹೊಂಟಿಲ್ಲ ಕಾಲಿ ಕೂಡ ಹೊಡ್ಕೊಂಡ ಹೂನ ಅಣ್ಣ ಒಂದ್ ವಾರ ಆತ ನಮ್ಮ ಓಡಾಗ ನೀರ್ ಇಲ್ದಂಗ ಆಗೈತಿ ಒಂದ್ ಗುಟದ್ ನೀರ್ ಇಲ್ಲ ಓಹೋ ಅದಕ್ ನೀರ್ ತರಕ್ ಎಲ್ಲಿ ಹೊಂಟಿ ಈಗ ಇಲ್ಲೇ ಗೌಡ್ರ ಮನೆಗೆ ಹೋಗಿ ಒಂದ್ ಕೊಡ ನೀರ್ ತಂದ್ರ ಆತಂತ ಹೊಂಟೇನಿ ಬಾಯಿ ಬಂದಂಗ ಬೈತಾಳಿಕ್ಕಿ ನಾ ನೀರ್ ಚಂದ ಬಿಡಂಗಿಲ್ಲ ಅಂತ ಯಾಕ ಪ್ರೇಮಕ್ಕ ಅಲ್ಲ ಅಣ್ಣ ಮನ್ಸಿಗೆ ಬಂದಂಗ ಬಿಡ್ತೈತಿ ಇದ ಏನ್ ರೋಗ ಬಂದೈತೆ ನಾ ನೀರ್ ಬಿಡಾಕ ಚೆನ್ನಾಗ್ ನೀರ್ ಬಿಡುದಿಲ್ಲ ಪ್ರೇಮಕ್ಕ ಕುರ್ಸಿದ್ದ ಮೊದಲು ನೀರ್ ಹೆಂಗ್ ಬಿಡ್ತಿಂದಲ್ಲ ಹಂಗ ಬಿಡ್ತಾನ ಈಗ ಬ್ಯಾಸ್ಗೆ ಭೂಮ್ಯಾಗ ನೀರ್ ಕಡಿಮೆ ಅವ್ರ ಏನ್ ಮಾಡ್ಬೇಕ ಅವ್ ಬಿಡೋಂಗ್ ಬಿಡಾಕತ್ತಾನ ನಮ್ಮ ಮಂದಿ ಸರಿ ಇಲ್ಲ ಅವ ನೀರ್ ಬಿಟ್ಟಾಗ ಕರೆಕ್ಟ್ ಆಗಿ ನೀರ್ ಹುಡ್ಕೋತಾರನ ಹುಡ್ಕೊಳ್ಳೋದಲ್ಲ ನೀರ್ ಸಾಕಾದ ಕೂಡಲೇ ನಳ ಬಂದ್ ಮಾಡ್ತಾರನ ನಳ ಬಂದ ಮಾಡೋದಲ್ಲ ಹಂಗ ಬಿಡ್ತಾರ ನಾ ಬಂದ್ ಮಾಡೋದು ಅತ್ತಿರ್ಲಿ ಊರಾನವ್ರು ಹೊಟ್ಟಿಮೇವ್ ತಿಂತಾರ ಆ ಕೆಲವೊಂದ್ ನಳಕ್ಕೆ ವಾಲ್ ಇಲ್ಲ ಕಟ್ಟಿಗೆರ ತುರುಕ್ಬೇಕನ್ನೋ ಜ್ಞಾನ ಇರ್ಬೇಕು ಬೇಡ ಅವ್ರಿಗೆ ನೋಡು ಹಿಂಗೆ ಮಾಡಿದ್ರೆ ಅವ್ರು ಏನು ಮಾಡ್ಬೇಕು ತಾವು ಸಮಸ್ಯೆ ಮಾಡ್ತಾರೆ ಮತ್ತು ಇವಾಗ ಬೈತಾರೆ ಅದೆಲ್ಲ ಹೋಗಲಿ ಈಗ ನೀವು ಒಂದು ಕೆಲಸ ಮಾಡ್ಬೇಕು ಮಾಡ್ತಿ ಏನಿಲ್ಲ ಪ್ರೇಮಕ್ಕ ಈಗ ಖಾಲಿ ಕೊಡ ತಗೋ ಅಲ್ಲೇ ಹೊಸಮಣ್ಯ ರೋಣ್ಯಾಗ ಮೆಂಬರ್ ದೊಡ್ಡ ಸ್ಥಿತಿ ಮಾತಾಡ್ಕೊಂತ ನಿಂತಾನ ಅವ್ನ ಮುಂದೆ ಈ ಕೊಡ ಕುಕ್ಕಿ ನನಗೆ ನೀರು ಬೇಕಂತೇಳಿ ಅವ್ನ ತಲೆಗೆ ತಿನ್ಬೇಕು ನೀ ಅವಂದೇನು ಹಚ್ಚಿಯ ಅಣ್ಣ ಹೆಂಗೆ ನೋಡ್ತೈತೆ ಅದು ದೇಶದ ಬಾಡ್ಯ ನಗಳದಷ್ಟು ಮಾಡ ಜಗದೀಶ್ ಅಣ್ಣ ಹೇಳಿದ್ದ ಕರೆ ಏನೋ ಒಂದು ಪ್ಲ್ಯಾನ್ ಹುಡುಕಿರ್ತಾನ ಹೋಗ ಏನಾರ ಹೆಚ್ಚು ಕಮ್ಮಿ ಆದ್ರ ಮತ್ಕೊಂಡು ಹೋಗ್ಬಿಡ್ತಾನೆ ನಾ ಬರ್ತಾ ತಗೋಲ್ಲ ನೀ ಯಾಕೆ ತಲೆ ಕೆಡಿಸ್ಕೊಂತಿ ಈಗ ಹೋಗಿ ಪ್ರೇಮ ಕಣ ಆತ ಅಣ್ಣ ಈಕೆ ಖಾಲಿ ಕೂಡ ತಗೊಂಡು ಹೋದ್ರೆ ತುಂಬಿಸಿ ಕಳಿಸ್ತಾನ ಮಾಡಿದವ ನಡ ಮುರಿದು ಕಳಿಸ್ತಾನ ಬಾ ಅದೇನಾಗತ್ತೆ ನೋಡು ಚಂದ್ರಣ್ಣ ಪ್ರೇಮಿನ ಇನ್ನೊಂದಿಷ್ಟು ತನ ಪಡ್ಬಾರ್ದಾಗಿತ್ತು ನೀನು ನೀ ಬಡ್ಡಿ ರೊಕ್ಕದಾಗ ಬಟ್ಟೆಗೆ ಹಾಕಿ ಇನ್ನೊಂದು 3 ತಿಂಗಳು ರುಬ್ಬೇಕಾಯ್ತು ಮಂಜ ಹೋದ ಮ್ಯಾಲ ರೀ ಏನು ಸೊಕ್ಕಿಗೆ ಬಂದಾಳ ಅಂದಿ ಹಾಕಿ ಮೆಂಬರ ಆ ಜಗದ್ಯಾನ ಸಪೋರ್ಟ್ ಇರೋ ಸಂಬಂಧ ಈ ನಮ್ಮನಿ ಪಾರುಳ ಹಾರಾಡ್ದಂಗೆ ಹಾರಾಡಕಂತಾಳ ಆಕೆ ಹಾರಾಡಲಿ ಹಾರಾಡಲಿ ಬರ್ತತಿ ನೋಡು ಹಂಗ ಕುದುರೆ ಬಂದಂಗ ಬರಾಕತ್ತೈತಿ ನಡಾರ ನೋಡೋಕಿದ್ರ ನಡಾ ಅಷ್ಟ ನೋಡ್ಬೇಡ ಬಾಜುಕ ಖಾಲಿ ಕೊಡನು ಐತಿ ಬಂದ ನಿನ್ನ ಮಸಡಿಗೆ ಬೀಳಂಗ ಕಾಣಕಂತೈತಿ ಅದ ಬರ್ಲಿ ಬರ್ಲಿ ಅಕ್ಕಿ ಕೊಡ ಒಡದ ನಡ ಮುರದ ಕಳಿಸ್ತಾನೆ ಇವತ್ತಕ್ಕಿದ ಮೆಂಬರ ನನಗ್ ನೀರ್ ಬೇಕಂದ್ರೆ ನೀರ್ ಬೇಕು ನೋಡ್ರಿ ಯಾಕ ಗುರುಸಿದ್ದ ನೀರ್ ಬಿಟ್ಟಿಲ್ಲ ನಿನ್ ಕೊಡಕ್ಕ ಗುರುಸಿದ್ದ ನೀರ್ ಬಿಟ್ಟಾನ ಆರ ನಳದಾಗ ನೀರ್ ಬರಾತಿಲ್ಲ ಬರೀ ಗಾಳಿ ಬರಾತದ ಓಹೋ ಮೇಡಮ್ ಅವ್ರು ಯಾರ್ದ ಮಾತು ಕೇಳ್ಕೊಂಡು ಬಂದಂಗ ಕಾಂತತಿ ಮತ್ತಾರ ಮಾತ ಜಗಜಾನ ಮಾತ ಅದು ಕರೆಯವ ಬಾ ಮೆಂಬರ್ ಇಲ್ಲ ಅದನ್ ಬಾ ತಿರುಗಿ ಜಗಿಸು ಬಾ ಇಲ್ಲ ಅದನ್ ಹೋಗೋಣ ಬಾ ನಾನು ಇಲ್ಲೇ ಮರಿಗೆ ನಿಂತು ನೋಡ್ತೇನೆ ಅವ ಮೆಂಬರ್ ಆಗಿನ ಅಷ್ಟ ಏಟ್ ನಲಿಚಿಲ್ಲ ಅದಕ್ಕೆ
ಆ ಪ್ರೇಮಕ್ಕ ನಡ ಮುರಿದ ಹೋಗಿ ನನ್ನ ನಡ ಮುರಿದಿಡ್ದನವ ಬಾರೋ ಮರಣ ಇದ ಸುದ್ದಿನ ಪಂಚಾಯತಿಗೆ ಹೋಗಿ ಮತ್ತೆ ಕೊಂಡಾ ಮಂಡಲ ಮಾಡಿ ನೋಡಿಲ್ಲ ಪೇಮೆಂಟ್ ಬರೋದ ಹಿಡಿಸ್ಯಾನ ಮತ್ತೆ ಇದೊಂದು ಯಾಕೆ ಹಿಡಿಸ್ಬಾರ್ದು ನೀ ಹೋಗಿ ತಗೋನಿ ಎಳಗೈ ತಗೋ ಸರಿ ನೀ ಮಾಡ ನಾ ಹೆಂಗೆ ಏರ್ಗೈತು ಅಂತ ನೋಡ ಇಲ್ಲೇ ಮರಿ ನೀ ತಗೊಂಡು ನೋಡೋದು ನಾಟ ಹೆಂಗ ನೋಡು ಚಾವಿ ನಾನು ಅದಕ್ಕೆ ಕಾಯತೇನೆ ಪ್ರೇಮ ಕರೆಕ್ಟ್ ಟೈಮ್ಕ ನೀರು ಬಿಟ್ಟಾಗ ನೀರು ತುಂಬಕಲಿ ಎಕ್ಕಡ ಮಸಡಿ ಮಾಡ್ಕೊಂಡು ಕುಂತಂಗಲ್ಲ ಅದು ಭೂಮಿಯಾಗ ನೀರಿಲ್ಲ ಅಂದ್ರೆ ಅವ ಎಲ್ಲಿಂದ ಬಿಡ್ತಾನ ಸಮಸ್ಯೆ ಏನು ಅನ್ನೋದು ಗೊತ್ತಾತಿಲ್ಲ ಭೂಮಿಯಾಗ ನೀರಿಲ್ಲ ಅಂದ್ರೆ ನಾವು ಎಲ್ಲಿಂದ ಬಿಡ್ಲಿ ನಿನಗೆ ನೀರು ನೀರಿಲ್ಲ ಅಂದ್ರೆ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡೋಕ್ಕಾಗಲ್ಲಣ ಬಾಪ ಬಾ ಇನ್ನೊಬ್ಬ ಕಡಿಮೆ ಆಗಿದ್ದಿ ಬೇರೆ ವ್ಯವಸ್ಥೆ ಅಂತೀಯಲ್ಲ ನಮ್ಮ ಮನೆಯಿಂದ ನೀರು ತುಂಬಿಕೊಳ್ಳ ಅಂದ್ರೆ ಮನೆ ಮನೆಗೆ ಟ್ಯಾಂಕರ್ ಬಿಡಿಸಂತ ನನ್ನ ಲೆಕ್ಕ ಟ್ಯಾಂಕರ್ ಯಾಕ ರೈತರು ಬಾಡಿಗೆ ಬೋರ್ ತಗೋರಿ ಬೇರೆ ಬೋರ ನಿನಗೆ ಪಿ ಡಿ ಓ ಏನು ಹೇಳಿಲ್ಲನ ನೀವು ಪಂಚಾಯತಿಗೆ ಹೋದ್ರಲ್ಲ ವಿಷಯ ಗೊತ್ತಾಗೋದ ಈಗ ಸಾರ್ವಜನಿಕರ ಬೋರ್ವೆಲ್ಗಳಿಂದ ಸರಿಯಾಗಿ ನೀರು ಸಿಗಾಕತ್ತಿಲ್ಲ ಅಂದಾಗ ಆ ಗ್ರಾಮದ ನೀರಿನ ಸಮಸ್ಯೆ ಬಗೆಹರಿಸ್ಬೇಕಂತಂದ್ರೆ ಗ್ರಾಮದ ಅಕ್ಕಪಕ್ಕ ರೈತರು ಇರ್ತಾರಲ್ಲ ಅವ್ರು ಬೋರ್ವೆಲ್ ಇರ್ತಾವಲ್ಲ ಅವನು ಬಾಡಿಗೆ ತಗೊಂಡು ನೀರಿನ ಸಮಸ್ಯೆ ಬಗೆಹರಿಸ್ರಿ ಅಂತ ಸರ್ಕಾರದ ಆದೇಶ ಐತಿ ಏ ಈ ರೂಲ್ಸ್ ಗೊತ್ತದ ನನಗೆ ಬೋರ್ ಬಾಡಿಗೆ ಕೊಟ್ಟವ ಹೈಕೋತ ಹೋಗ್ಬೇಕ ನಾವ ಅವ್ರು ಯಾಕೆ ಹೋಗ್ಕೋತಾರ ತಿಳಿಸಿ ಹೇಳ್ಬೇಕು ಅವ್ರಿಗೆ ನೋಡ್ರಪ್ಪ ಊರಾಗ ನೀರಿನ ಸಮಸ್ಯೆ ಬಂದೈತಿ ಎಲ್ಲರೂ ಕೂಡಿ ಸಹಕಾರ ಕೊಡ್ರಿ ಅಂಥೇಳಿ ಹಂಗೆ ಹೇಳಿದರೆ ಎಲ್ಲ ರೈತರು ಸಹಕಾರ ಕೊಟ್ಟ ಕೊಡ್ತಾರೆ ಈಗ ಯಾರು ರೈತ ಬೋರ್ವೆಲ್ ಬಾಡಿಗೆ ಕೊಡ್ತಾನಲ್ಲ ಅವು ಲಾಭ ಐತಿ ಈಗ ಅವ ಬಾಡಿಗೆ ಕೊಡೋದ್ರಿಂದ ಏನಾಗೈತಿ ಅವ್ನ ಬೋರ್ವೆಲ್ಗೆ ನಿರಂತರ ಕರೆಂಟ್ ಸಿಗ್ತೈತಿ 4 ತಾಸು ಊರಿಗೆ ಕೊಡಲಿ ಉಳ್ದಿದ್ದು ತನ್ನ ಹೊಲಕ್ಕೆ ಹಾಯಿಸ್ಕೋತಾನಲ್ಲ ಅದಕ್ಕೆ ಮೆಂಬರ ಹೋಗ್ರಿ ರೈತರನ್ನ ಕೂಡಿಸ್ರಿ ಅವ್ರಿಗೆ ತಿಳಿಸಿ ಹೇಳ್ರಿ ಹಿಂಗೆ ಐತಪ್ಪ ಹಿಂಗೆ ಮಾಡೋಣ ಅಂಥೇಳಿ ನೋಡ್ರಿ ಇನ್ನೆರಡು ದಿನದೊಳಗೆ ನೀವು ಈ ನೀರಿನ ಸಮಸ್ಯೆ ಬಗೆಹರಿಸಿಲ್ಲ ಅಂತಂದ್ರೆ ಈಗ ಪ್ರೇಮಕ್ಕೇನ ಕೊಡ ಹುಡ್ಕೊಂಡು ಬಂದಾಳಲ್ಲ ಹಂಗೆ ಇಡೀ ಊರು ಮಂದಿನ ಕೊಡ ತೊಗೊಂಡು ನಿಮ್ಮ ಮನೆಗೆ ಬಂದು ಕುಂದಿರ್ತೀವಿ ಪ್ರೇಮಕ್ಕ ಬಾಬು ಏ ಬಸಣ್ಣ ಏನ್ಪಾ ತಲೆಬೇರಿ ಏನು ಬಾಡಿಗೆ ಅಡಿಗೆ ಕೊಡ್ತೀನಿ ಅಲ್ಲಿ ನಿಮ್ಮ ಮನೆ ಮಕ್ಕೊಳಲ್ಲ ಏ ನೋಡಲ್ಲ ನಾನು ನೋಡಿ ಚೆನ್ನಾಗಿ ನೋಡ ಕಡೆ ಹೋಗಿ ನೋಡೇ ಬಿಡ್ತಾನೆ ಅಲ್ಲ ಅಲ್ಲಿ ಲೇ ತಲೆಬೇನಿ ಮೇಲೆ ಏ ಡೋಂಟ್ ಡಿಸ್ಟರ್ಪ್ ಆ ಏ ಬಸಪ್ಪ ಜಾ ಹೋಗೋಗ ಕೆಲಸ ಇದ್ರೆ ಮಾಡೋಗ ಏ ಇದನ್ನ ನಿನ್ನ ಮನೆ ಮಾಡಿನ ಏ ನನ್ನ ಮನೆನ ಅಂತ ತಿಳ್ಕೊ ಏನಾತೀಗ ನೀ ಹೋಗೋನೋ ಇಲ್ಲ ಈಗ ಇದಕ್ಕೇನು ಬಾಡಿಗೆ ಕೊಡ್ತೀಯಾ ಇದಕ್ಕೆ ಬಾಡಿಗೆ ಯಪ್ಪ ನನ್ನ ಕಡೆ ಬಾಡಿಗೆ ಕೊಡೋಷ್ಟು ಹಾಕಿದ್ರೆ ನಿನ್ನ ಮನೆಯಾಗ ಯಾಕೆ ಬಂದು ಮಕ್ಕೊಲ್ಲಾನ ಹೋಗೋಗ ಈಗ ಹೋಗೋನೋ ಇಲ್ಲ ಹೋಗಂಗಿಲ್ಲ ಅಂದ್ರೆ ಏನು ಮಾಡೋವೀಗ ಸಂಘ ಬೆಳೆ ನಾಟದಾಗ ಹಿರಿಯ ಹೊಡಿತಾನಲ್ಲ ಸಂಘನ ಸಂಡ ಹಂಗೆ ಹೊಡಿತೀನಿ